2020ಕ್ಕೆ ವಿದಾಯ, 2021ಕ್ಕೆ ಸ್ವಾಗತ. ಮತ್ತೆ ನಮ್ಮ ಬದುಕಿನ ಹೊಸ ಅಧ್ಯಾಯ ಆರಂಭ. ಹೊಸ ಹುರುಪು, ಹೊಸ ಉಲ್ಲಾಸ, ಹೊಸ ಖುಷಿ, ಹೊಸ ಆಲೋಚನೆಗಳು, ಹೊಸ ತಿಂಗಳು, ಹೀಗೆ ಎಲ್ಲವೂ ಹೊಸತು. ಇಲ್ಲಿಂದ ನಮ್ಮ ಬದುಕಿನ ಪುಸ್ತಕದ ಹೊಸ ಪುಟ ಆರಂಭವಾಗುತ್ತದೆ. ಸಮಯ ಎಂಬುದು ಬಲು ಅಮೂಲ್ಯ. ಕಳೆದು ಹೋದ ಕ್ಷಣ ಮತ್ತೆ ಸಿಗದು. ಈ ಬದುಕಿನ ಹೊಸ ಪುಟದಲ್ಲಿ ಯಶಸ್ಸು, ಖುಷಿ, ಶಾಂತಿ, ನೆಮ್ಮದಿಯ ನೆನಪುಗಳೇ ದಾಖಲಾಗುವಂತೆ ಮಾಡುವುದು ಮುಖ್ಯ. ಹೊಸ ವರ್ಷಕ್ಕೆ ಹೊಸ ಕ್ಯಾಲೆಂಡರ್ ಬದಲಾಯಿಸಿದರೆ ಸಾಲದು. ಕಳೆದ ವರ್ಷ ನಾವು ಕಲಿತ ಬದುಕಿನ ಪಾಠಗಳನ್ನು ಅಳವಡಿಸಿಕೊಳ್ಳುವುದು, ತಪ್ಪು ಹೆಜ್ಜೆ ಇಡದಂತೆ ಎಚ್ಚರ ವಹಿಸುವುದು, ಕಳೆದ ವರ್ಷದ ಒಳ್ಳೆಯದೇನು ಕೆಟ್ಟದೇನು ಎಂಬ ವಿಮರ್ಶೆಯೊಂದಿಗೆ ನಮ್ಮ ಬದುಕನ್ನು ನಾವು ರೂಪಿಸಿಕೊಳ್ಳಬೇಕಾಗುತ್ತದೆ. ಆಗ ಮಾತ್ರ ಬದುಕಿನಲ್ಲಿ ಪ್ರಗತಿ ಸಾಧ್ಯ. ಅಂತಹ ವಿಮರ್ಶೆಯನ್ನು ಮಾಡಿಕೊಳ್ಳುವ, ಭವಿಷ್ಯದ ಹೊಸ ಹೆಜ್ಜೆಯನ್ನು ಇಡುವಂತಹ ಸಂದರ್ಭ ಈಗ ಬಂದಿದೆ. 2020 ಕೊರೋನಾ ವೈರಸ್ ಭಯದಲ್ಲಿಯೇ ಮುಗಿದು ಹೋಗಿದೆ. ಬಹುತೇಕ ನೋವನ್ನೇ ಕೊಟ್ಟ ವರ್ಷವಿದು. ಹಾಗಂತ ನಾವು ಯಾವುದಕ್ಕೂ ಧೃತಿಗಿಡಬೇಕಾಗಿಲ್ಲ. ಬದುಕು ನಿಂತ ನೀರಲ್ಲ. ಈ ವರ್ಷ ಕಷ್ಟ ಇದ್ದರೂ ಭವಿಷ್ಯದ ದಿನಗಳು ಸುಖಕರವಾಗಿರಬಹುದು. ಇದೇ ವಿಶ್ವಾಸ ಉಲ್ಲಾಸದಿಂದ ಹೆಜ್ಜೆ ಇಡೋಣ. ಇದೇ ಹುರುಪಿನಲ್ಲಿ 2021ನೇ ವರ್ಷವನ್ನು ಸ್ವಾಗತಿಸೋಣ. ವೀಕ್ಷಕರೇ,